ಅಮೆರಿಕಾದಿಂದ ತೊಗೊಂಡೋಗಿದ್ದಾರೆ, ಅಮೆರಿಕದವರೆಲ್ಲ. ಆಮೇಲೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳ ಇಲ್ಲಿದ್ದವರು ಆಸ್ಟ್ರೇಲಿಯಾಗೆ ತೊಗೊಂಡೋಗಿದ್ದಾರೆ, ದುಬೈಗೆ ತೊಗೊಂಡೋಗಿದ್ದಾರೆ. 2-3 ದಿವಸ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಬ್ಯೂಟಿಫುಲ್ ಈವ್ನಿಂಗ್, ಸೊ ಈವ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ಸೊ ಅದಕ್ಕೋಸ್ಕರ ಪೂಜಾ ಬೇಕರಿಗೆ ಬಂದಿದ್ದೀನಿ. ಫಸ್ಟ್ ಬ್ಲಾಕ್ ಆರ್ ಟಿ ನಗರಲ್ಲಿ ಇದು ಲೊಕೇಟ್ ಆಗಿರೋದೆ. ಸೊ ಯೂಶ್ವಲಿ ನೋಡ್ಕೊಂಡ್ರೆ ನಿಮಗೆ ಕ್ರೀಮ್ ಬನ್ ಸಿಕ್ಕಾಪಟ್ಟೆ ಫೇಮಸ್ಸು ಅಂದರೆ ಅಮೆರಿಕಾ, ಆಸ್ಟ್ರೇಲಿಯಾ, ತುಂಬ ಕಂಟ್ರೀಸ್ಗೆಲ್ಲ ಹೋಗಿ ತೊಗೊಂಡೋಗಿ ಪಾರ್ಸಲ್ಸ್ ಎಲ್ಲ ತೊಗೊಂಡೋಗಿ ತಿಂತಾರಂತೆ. ಸೊ ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಕೆಟ್ ಲಿಸ್ಟಲ್ಲಿ ಇತ್ತು. ಸೊ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಲೊಕೇಶನ್ ಬಗ್ಗೆ ಎಕ್ಸಾಕ್ಟ್ಲಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೈಟ್ ಶಿಫ್ಟ್ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನನಗೆ ಇವಾಗ ಅರ್ಥ ಆಗುತ್ತೆ. ಏನಕ್ಕೆ ಅಂದರೆ ನೈಟ್ ಶಿಫ್ಟ್ ಎಲ್ಲ ವರ್ಕ್ ಮಾಡಿದ್ರೆ ಸೊ ದಿನ ಪೂರ್ತಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೊಂದು ದೊಡ್ಡ ಎಕ್ಸಾಂಪಲೇ ನೀವು ಹಿಂದೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇವರೆಲ್ಲ ಇದು ಸುಮಾರು 1988 ಇಸ್ವಿಯಲ್ಲಿ ಪೂಜಾ ಬೇಕರಿ ಅಂತೇಳಿ ನಾವು ಎದುರುಗಡೆ ಸ್ಟಾರ್ಟ್ ಮಾಡಿದ್ವಿ ಮುಂಚೆ. ಆಮೇಲೆ ಇದು ನಮ್ಮದು ಓನ್ ಬಿಲ್ಡಿಂಗು, ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲ ಜನಸ್ನೇಹಿ ವಸ್ತುಗಳನ್ನೆಲ್ಲ ನಾವು ತಯಾರು ಮಾಡ್ತೀವಿ. ಸುಮಾರು ಒಂದು 15 ಐಟಮ್ಸ್, ಕ್ರೀಮ್ ಬನ್, ವೆನಿಲ್ಲಾ, ಚಾಕ್ಲೇಟು, ಬಟರು, ಮ್ಯಾಂಗೋ, ಸ್ಟ್ರಾಬೆರಿ, ಹೀಗೆ 5 ವೆರೈಟಿ ಮಾಡ್ತಾ ಇದ್ದೀವಿ. ಇನ್ನೂ ಮಾಡೋದಿದೆ. ಜನ ಹೊಸ ಹೊಸದಾಗಿ ಬಂದಂಗೆ ನಾವು ತಿರ್ಗಾ ತಿರ್ಗಾ ಇನ್ನೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ತುಂಬ ಜನ ಹುಡುಕೋ ಬಂದು ತಿಂತಾರೆ ಆಲ್ಟೈನ್ ಅಂದರೆ ಕ್ರೀಮ್ ಬನ್ಗೋಸ್ಕರ ತುಂಬ ಏರಿಯಾದಿಂದ ಬರ್ತಾರೆ ಅಂತ ಹೇಳ್ತಾರೆ. ಸೊ ಏನಂತೀರಾ ಕ್ವಾಲಿಟಿ ಟೇಸ್ಟ್ ಬಗ್ಗೆ? ಹೌದು ಹೌದು ಹೌದು, ಖಂಡಿತವಾಗಿ ಜನ ಅವ್ರಿಗೆ ಇಷ್ಟವಾದ ವಸ್ತುಗಳನ್ನು ಅವ್ರು ಇಲ್ಲಿ ಪಡಿತಾರೆ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ನಮಗೂ ಅವ್ರಿಗೆ ತುಂಬ ಇಷ್ಟವಾಗಿರೋ ವಸ್ತುಗಳನ್ನೆಲ್ಲ ಕೊಡಬೇಕು ಅಂತ ಆಸೆ ಇದೆ. ಅದಕ್ಕೆ ಹೊಸ ಹೊಸ ತಿಂಡಿ ಪದಾರ್ಥಗಳನ್ನು ನಾವು ತಯಾರು ಮಾಡೋದ್ರಲ್ಲಿ ತುಂಬ ಸದ್ಯ ವಹಿಸಿ. ಚಾಕ್ಲೇಟ್ ಬಂದ್ಬಿಟ್ಟು 30 ರೂಪಾಯಿ, ವೆನಿಲಾನು ಅಷ್ಟೇ 30, ಎಲ್ಲ ಇಕಾನಮಿ ಐಟಮ್ಸ್ಗಳು. ಆಮೇಲೆ ಬಟರ್ ಬಂದ್ಬಿಟ್ಟು 50 ರೂಪಾಯಿ, ಮ್ಯಾಂಗೋ 60 ರೂಪಾಯಿ, ಅದು ಸೀಸನಲ್ ಮಾತ್ರ, ಸೀಸನ್ ಮುಗಿದ ಮೇಲೆ ಅದು ಇರೋದಿಲ್ಲ. ಹೌದೌದು, ಮಾರ್ಚ್ ಏಪ್ರಿಲ್ ಮೇಲೆ ಸ್ಟಾರ್ಟ್ ಆದ್ರೆ ಹೌದು, ಈಗ ಈಗ ನಡೀತಾ ಇದೆ, ಇನ್ನೊಂದು ವಾರ ಇರ್ಬೋದೇನಷ್ಟೇ. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ. ಹೌದು, ಮಧ್ಯಾಹ್ನ ಒಂದು 11:30 ಸ್ಟಾರ್ಟ್ ಆಗುತ್ತೆ, 11:30 ರಾತ್ರಿ 10 ಗಂಟೆವರೆಗೆ. ಅಮೆರಿಕಾದಿಂದ ತೊಗೊಂಡೋಗಿದ್ದಾರೆ ಅಮೆರಿಕದವರೆಲ್ಲ. ಆಮೇಲೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳ ಇಲ್ಲಿದ್ದವರು, ಮುಂಚೆ ಇಲ್ಲಿ ಸ್ಟೂಡೆಂಟ್ಸ್ ಆಗಿದ್ದವರು, ಅವರೆಲ್ಲ ಬಂದು ಇಲ್ಲಿ ಜ್ಞಾಪಕ ಮಾಡಿ ತೊಗೊಂಡೋಗ್ತಾರೆ. ಅವರ ಊರಿಗೆ ತೊಗೊಂಡೋಗ್ತಾರೆ, ಆಸ್ಟ್ರೇಲಿಯಾಗೆ ತೊಗೊಂಡೋಗಿದ್ದಾರೆ, ದುಬೈಗೆ ತೊಗೊಂಡೋಗಿದ್ದಾರೆ. 2-3 ದಿವಸ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪೂಜಾ ಬೇಕರಿ ಅಂತೇಳಿ ಲ್ಯಾಂಡ್ ಮಾರ್ಕ್ ಇದು, 638 ಫಸ್ಟ್ ಮೇನ್ ಫಸ್ಟ್ ಬ್ಲಾಕ್ ಆರ್ ಟಿ ನಗರ್. ಆರ್ ಟಿ ನಗರ್ ಸ್ವಲ್ಪ ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದ್ದೀವಿ, ಹಾಗಾಗಿ ಜನರಿಗೆ ಏನು ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ, ಇದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ. ಸೂಪರ್ ಸರ್, ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡಿಸಿ. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಿ ಅಂತ ನಂಬ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಅಂಡ್ ವಿಶ್ ವಿಶ್. ಓಕೆ ಓಕೆ, ಥ್ಯಾಂಕ್ ಯು. ಹಿಂದೆ ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಕ್ರೌಡು. ಸೊ ಏನಕ್ಕಂತಂದ್ರೆ ಈ ಕ್ರೀಮ್ ಬನ್ಗೋಸ್ಕರ. ಸೊ ಫಸ್ಟ್ ಐಟಮ್ ನಾವು ಏನು ಟ್ರೈ ಮಾಡೋಣ ಅಂತಂದ್ರೆ ಸ್ಪೆಷಲ್ ಐಟಮ್ ಟ್ರೈ ಮಾಡೋಣ ಅಥವಾ ನಾರ್ಮಲ್ ಐಟಮ್ ಟ್ರೈ ಮಾಡೋಣ ಅಂತ ಗೊತ್ತಿಲ್ಲ. ಬಟ್ ಬಟರ್ ಕ್ರೀಮ್ ಬನ್ ಅಂತ ಕೊಟ್ಟಿದ್ದಾರೆ, 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಟ್ರೈ ಮಾಡ್ಬಿಡ್ತೀನಿ. ಸೊ ಬಟರ್ ಕ್ರೀಮ್ ಬನ್ನ ತೊಗೊಂಡು ಸ್ಟಫಿಂಗ್ಸ್ ಎಲ್ಲ ನೋಡ್ತಿದ್ದೀರಾ ಈ ಥರ ಇರುತ್ತೆ, ಯಸ್ ಟ್ರೈ ಮಾಡೋಣ. ಸೂಪರ್. ಸೊ ಫಸ್ಟ್ ಐಟಮೇ ನಾವು ಬಟರ್ ಕ್ರೀಮ್ ಬನ್ ತೊಗೊಂಡು ಟ್ರೈ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ, ಹಂಗಾಗಿ ನೋಡೋಕ್ಕೆ ಸಖತ್ ಸ್ಪಾಂಜಿ ಅಂತೆಲ್ಲ ಹೇಳ್ತಾರಲ್ಲ. ಸೊ ಬನ್ನು ಅಷ್ಟೇ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಸಖತ್ ಸ್ಪಾಂಜಿಯಾಗಿ ಬಟರ್ ಎಲ್ಲ ಹಾಕಿ ಒಂದು ಒಳ್ಳೆ ಕ್ರೀಮ್ ಬನ್ ಮಾಡ್ತಾಯಿದ್ದಾರೆ, ಸೂಪರಾಗಿದೆ. ಸೊ ಲಾಸ್ಟಲ್ಲಿ ಇವರ ಸ್ಪೆಷಲ್ ಐಟಮ್ ಟ್ರೈ ಮಾಡೋಣ. ಸೊ ಅದಕ್ಕೆ ಮುಂಚೆ ಕ್ರೀಮ್ ಬನ್ಸಲ್ಲೇ ವೆನಿಲಾ ಕ್ರೀಮ್ ಬನ್ ಇದೆ, ವೆನಿಲಾ ಕ್ರೀಮ್ ಬನ್ನು ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಸೊ ಬೇಸಿಕ್ಲಿ ನೋಡೋಕ್ಕೆ ನಿಮಗೆ 4 ವೆರೈಟಿ ಅವ್ರು ಹೇಳಿದ್ದಾರೆ. ಕ್ರೀಮ್ ಬನ್ನಲ್ಲೇ ವೆನಿಲಾ ಕ್ರೀಮ್ ಬನ್ನು, ಚಾಕ್ಲೇಟ್ ಕ್ರೀಮ್ ಬನ್ನು, ಬಟರ್ ಕ್ರೀಮ್ ಬನ್ನು, ಮತ್ತು ಮ್ಯಾಂಗೋ ಕ್ರೀಮ್ ಬನ್ನು. ಒನ್ ಡಿಪ್ಪ ಸೀಸನಲ್ ಅಂತ ಹೇಳಿದ್ರು ಮ್ಯಾಂಗೋದು. ಓ, ಸ್ಟಫಿಂಗ್ಸ್ ನೋಡಿದ್ರೆ ನನಗೆ ಇವಾಗ ಅಟೆಂಪ್ಟ್ ಆಗ್ತಾ ಇದೆ ಗೈಸ್, ಆ್ಯಕ್ಚುಲಿ. ವೆನಿಲಾ ಕ್ರೀಮ್ ಅಂದದ್ದು ಸಕ್ಕದಾಗಿದೆ,
ವೆನಿಲಾ ಕ್ರೀಮ್ ಜೊತೆಗೆ ಮಿಡಲಲ್ಲಿ ನಿಮಗೆ ಚಾಕೋ ಸ್ಟಫಿಂಗ್ಸು ಇರುತ್ತೆ. ನಾಟ್ ಓನ್ಲಿ ವೆನಿಲಾ, ಆ ವೆನಿಲಾ ಜೊತೆಗೆ ಮಿಡಲಲ್ಲಿ ನಿಮಗೆ ಚಾಕೋ ಸ್ಟಫಿಂಗ್ಸು ಇದೆ. ಸೂಪರ್ ಮೈಂಡ್ ಬ್ಲೋಯಿಂಗ್ ಆ ಥರ ಇದೆ. ಸೊ ಚಾಕ್ಲೇಟ್ನ ತೊಗೊಬಿಡೋಣ. ಈ ಚಾಕೋ ಕ್ರೀಮ್ ಬನ್ನು ಕೈಯಲ್ಲೆಲ್ಲ ನೋಡೋಕ್ರೆ ಹಂಗೆ ಮೆಸ್ಸಿ ಮೆಸ್ಸಿ ಆಗ್ತಾ ಇದೆ. ಸೊ ಲಾಸ್ಟಲ್ಲಿ ಒಂದು ಕ್ರೀಮ್ ಆಗ್ತಾನೆ ಗೊತ್ತಾ, ಅದೇ ಮೇನ್ ಇನ್ನೊಂದು ಸ್ವಲ್ಪ ಇನ್ಫ್ಯೂಷನ್ ಹಂಗೆ ಕೊಡ್ತಾ ಇರೋದು ನನಗೆ. ಪರ್ಫೆಕ್ಟ್. ಹಂಗಂದ್ರೆ ಒಂದೊಂದು ಕಡೆ ಎಲ್ಲ ಜಾಸ್ತಿ ಸ್ವೀಟ್ ಇದೆ, ಮೊಗ ಕೊಡೋದು ಥರ ಆಗುತ್ತೆ, ತಿನ್ನೋಕೆ ಇಷ್ಟ ಆಗಲ್ಲ. ಬಟ್ ಇಲ್ಲಂತೂ ಒಂದಕ್ಕಿಂತ ಒಂದು ತುಂಬಾ ಸೂಪರ್ ಆಗಿದೆ. ಆ್ಯಂಡ್ ಎಲ್ಲ ಫ್ಲೇವರ್ಸು ಡಿಫ್ರೆಂಟ್ ಆಗಿದೆ. ಚಾಕೋಗಿಂತ ವೆನಿಲಾ ಡಿಫ್ರೆಂಟ್ ಆಗಿದೆ, ವೆನಿಲಾಗಿಂತ ಬಟರ್ ಡಿಫ್ರೆಂಟ್ ಆಗಿದೆ. ಮ್ಯಾಂಗೋ ಇವಾಗಿದೆ, ಮ್ಯಾಂಗೋನು ಟ್ರೈ ಮಾಡ್ಬಿಡ್ತೀನಿ. ಮ್ಯಾಂಗೋ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳಿದ್ರು. ಸೂಪರ್ ಗೈಸ್. ಆ್ಯಕ್ಚುಲಿ ನಾವು ಮ್ಯಾಂಗೋ ಈ ಥರ ತಿಂತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಮ್ಯಾಂಗೋದಲ್ಲಿ ಕ್ರೀಮ್ ಬನ್ ಮಾಡ್ಕೊಡ್ತಾ ಇದ್ದಾರೆ, ತುಂಬಾ ಸ್ಪೆಷಲ್ ಆಗಿದೆ. ಲಾಲ್ಸ್ ಹೇಳೋಕ್ಕೆ ನಿಮಗೆ ಆ ಬನ್ನು ನಾನು ಹಿಡಿತರ ಸ್ಪಾಂಜಿ ಸಾಫ್ಟ್ ಆಗಿರೋದಕ್ಕೋಸ್ಕರ, ಮ್ಯಾಂಗೋ ಮಿಡಲ್ ಸ್ಟಫಿಂಗ್ ಸಿಟ್ಟಿರೋದಕ್ಕೋಸ್ಕರ ಸೂಪರ್ ಆಗಿದೆ. 60 rupees ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು, ಬಟ್ ಸ್ಟಿಲ್ ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆ್ಯಂಡ್ ಡಿಮ್ಯಾಂಡ್ ಜಾಸ್ತಿ ಇರೋದಕ್ಕೋಸ್ಕರ ಆ ಥರ ಕಾಸ್ಟ್ ಮಾಡ್ತಾ ಇದ್ದಾರೆ. ಸೂಪರ್ ಗೈಸ್. ಆ ಸ್ಟಫಿಂಗ್ಸು ಆ ಬನ್ ಜೊತೆ ತಿಂದು ಒಂದು ಬನ್ ತಿಂದರೆ ಸ್ಯಾಟಿಸ್ಫೈ ಆಗ್ಬಿಡ್ತೀರಾ. ಪರ್ಫೆಕ್ಟು. ಸೊ ಕೊನೆಯದಾಗಿ ನಮ್ಮ ಹತ್ರ ಇವಾಗ ಚಾಕೋ, ಹಂಗಂದರೆ ಕೋಕೋ ಬನ್ ಅಂತ ಹೇಳಿದ್ರು. ಸೊ ಕೋಕೋ ಬನ್ನು ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಸೊ ಸ್ಟಫಿಂಗ್ಸ್ ನೋಡೋಕ್ಕೆ ನಿಮಗೆ ಒಳಗೆ ನೋಡಿ ಹಿಂಗಿರೋ ಫುಲ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟ್ ಎಲ್ಲ ಇನ್ಫ್ಯೂಸ್ ಮಾಡಿ ಕೊಟ್ಟಿರೋ ಒಂದು ಐಟಮ್ ಅಂತಲೇ ಹೇಳ್ಬೋದು. ಬಟ್ ಇದು ಲೈಕ್ ಆ್ಯಸ್ ಯೂಶುವಲ್ ನಿಮಗೆ ಎಲ್ಲ ಬೇಕರಿಸು ಸಿಗೋ ಥರ ಇದೆ. ಸೊ ಖಂಡಿತ ಕ್ರೀಮ್ ಬನ್ ಲವರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವಾಗಲೇ ಆಟ ಇಟ್ಕೊಂಡು ಇಲ್ಲಿ ಬಂದು ಟ್ರೈ ಮಾಡೋಕೆ ಹೇಳಿ. ಬಿಕಾಸ್ ಕ್ರೀಮ್ ಬನ್ನೇ ಒಂಥರ ಸ್ಪೆಷಲ್ ಆ್ಯಂಡ್ ಯೂನಿಕ್ ಆ್ಯಂಡ್ ತುಂಬಾ ಸಖತ್ ಡಿಮ್ಯಾಂಡ್ ಆಗಿರೋ ಒಂದು ಐಟಮು. ಹಿಂದೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಬಂದು ತಿಂತಾ ಇರ್ತಾರೆ. ಸೊ ಕ್ರೀಮ್ ಬನ್ ಲವರ್ಸ್ಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಅಷ್ಟಾಗಿ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡ್ಬಿಟ್ಟು. ಸೊ ಕ್ರೀಮ್ ಬನ್ ಅಂದರೆ ಒಂದು ರಾಜ, ಲೈಕ್ ಬ್ಯಾಂಗ್ಳೂರ್ ಕ್ರೀಮ್ ಬನ್ ಬೆಸ್ಟ್ ಕ್ರೀಮ್ ಬನ್ ಅಂತ ಕೇಳ್ತಿರ್ತಾರಲ್ಲ, ಆ ಥರ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಂಡು ಬೆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಂಟಿ ದರ್ ಇಸ್ ಮೈ ಪ್ರವೀಣ್ ದಿನೇಶ್, ಡೂ ವಾಟ್ ಇಸ್ ಲವ್. ಬಾಯ್.